सुवर्ण मीटर हो ते ओडदीत अल कोमल नापाड़ो कालजी मेले ना ड्रैवर्स तक याकोद्रे नान कल्कोती अंत ननसद्रे सरी होती अंत अंदे नाचार उल्टा हो ಸೈನ್ ಮಾಡು ಅಂದೆ ನನ್ನ ಸ್ವಾಭಿಮಾನ ಕೆರಳ್ತು ಸೈನ್ ಮಾಡ್ಬಿಟ್ಟೆ ಅಂದ್ರೆ ನಿಮಗೆ ನನಗೆ ಡೈವರ್ಸ್ ಕೊಡೋದಿಕ್ಕೆ ಇಷ್ಟ ಇರಲಿಲ್ವಾ ಇಲ್ಲ ನಿಮಗೆ ಇಷ್ಟ ಇದ್ರೆ ಹೇಳು ಇಲ್ಲ ಕೋಮಲ ಅವರೇ ನಿಮಗೆ ನನ್ನ ಜೊತೆ ಬಾಳೋದಿಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡೋದಕ್ಕೆ ಈ ನರಕದಿಂದ ಮುಕ್ತಿ ಕೊಟ್ಬಿಡೋಣ ಅಂತಕೊಂಡೆ ಸಾರಿ ಕರಣ್ ಪರವಾಗಿಲ್ಲ ಬಿಡಿ प्रयत्न सार्थक आवरी बुद्धि मोदले बंद्रे ना आटो ओडसी पर्स्थिति बर्तने कमल बनी मोद्ले आस्पत्र ವರ್ಷಕ ಕಾಲ್ ಸ್ವಲ್ಪ ಊದ್ಕೊಂಡಂಗಿದೆ ಊದಾ ತುಂಬಾ ಊದಿದ್ಯಾ ಹೌದು ವರ್ಷಕ ಸ್ವಲ್ಪ ಊದ್ಕೊಂಡಿದೆ ವರ್ಷ ನಾವು ಆಚೆ ಹೊರಟಿದ್ವಿ ನಿಮಗೆ ಏನಾದರೂ ತರೋದಿದ್ಯಮ್ಮ ಏನಿಲ್ಲ ಅತ್ತೆ ಅತ್ತೆ ನನ್ನ ಕಾಲ್ ಊದಿದ್ಯಂತೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಗಾಬರಿ ಆಗಬೇಡ ವರ್ಷ ಗರ್ಭಿಣಿ ಹೆಂಗಸರಿಗೆ ಆಗಾಗ ಈ ತರ ಕಾಲು ತ ಬರೋದು ಸಹಜಮ್ಮ ಸ್ವಲ್ಪ ಬಿಸ್ನೀ ಶಾಖ ಕೊಟ್ರೆ ಸರಿ ಹೋಗುತ್ತೆ ವರ್ಷಕ ಮಂಜುಳ ಹಾಟ್ ಬ್ಯಾಗ್ ತಗೊಂಡು ಬರ್ತೀಯಾ ಸರಿ ವರ್ಷ
ನಾನು ತರ್ತೀನಿ. ಹಲೋ, ಏನು ಆಕ್ಸಿಡೆಂಟ್ ಆಗಿದೆಯಾ? ಎಲ್ಲಿ? ಅಯ್ಯೋ ದೇವ್ರೆ, ನಾನು ಈಗಲೇ ಬರ್ತೀನಿ. ಹೌದಾ? ಸರಿ ಸರಿ, ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಸರಿ, ಹಾಗಿದ್ರೆ ಬೇಗ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡಿ. ಅಯ್ಯೋ ದೇವ್ರೆ, ಮತ್ತೆ ಯಾರಿಗೆ ಆಕ್ಸಿಡೆಂಟ್ ಆಗಿರೋದು? ಕರಣ್, ಕೋಮಲ್, ಯಶೋಧರ್ ಮೂರು ಜನ ಆಟೋದಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಯ್ತಂತೆ. ಏನು ಅಮ್ಮಂಗೆ ಆಕ್ಸಿಡೆಂಟಾ? ಅಯ್ಯೋ ದೇವ್ರೆ, ಅಮ್ಮಂಗೆ ಏನಾಗಿದೆಯೋ ಏನೋ. ಗಾಬರಿ ಆಗ್ಬೇಡ ವರ್ಷ, ನಿಮ್ಮ ಅಮ್ಮನೇ ಫೋನ್ ಮಾಡಿದ್ದು. ದೇವ್ರ ದಯದಿಂದ ಯಾರಿಗೇನು ಪ್ರಾಣಕ್ಕೆ ಅಪಾಯ ಇಲ್ವಂತೆ. ಕೋಮಲ್, ಕರಣ್ ಇಬ್ಬರನ್ನು ಇಲ್ಲೇ ಕರ್ಕೊಂಡು ಬರಕ್ಕೆ ಹೇಳಿದ್ನಮ್ಮ. ಅಮೃತ, ಮಂಜುಳಿಂಗ್ ಹೇಳಿ ಗೆಸ್ಟ್ ರೂಮ್ ರೆಡಿ ಮಾಡಿಸ್ಬಿಡು. ಸರಿ ಅತ್ತೆ. ಅಮ್ಮ ಯಾಕೆ ಫೋನ್ ತೆಗಿತಿಲ್ಲ? ಈಗ ತಾನೇ ಫೋನ್ ಮಾಡಿದ್ಲಲ್ಲ. ಓ, ಅಮ್ಮ ಕರಣ್ ಫೋನಿಂದ ಮಾಡಿದ್ದಾಳೆ. ಹಾ, ಕರಣ್ ನಂಬರ್ಗೆ ಮಾಡ್ತೀನಿ. ಹೇಳು ವರ್ಷ. ಕರಣ್, ಸ್ವಲ್ಪ ಅಮ್ಮಂಗೆ ಫೋನ್ ಕೊಡ್ತೀಯಾ? ಕೊಟ್ಟೆ. ಚಿಕ್ಕಮ್ಮ, ವರ್ಷ ಮಾತಾಡ್ಬೇಕಂತೆ. ಅಮ್ಮ ಹೇಗಿದ್ಯಮ್ಮ? ನಿನ್ಗೇನು ಆಗಿಲ್ಲ ತಾನೆ? ಅಯ್ಯೋ, ಅದೇನಂತ ಹೇಳಲೇ ವರ್ಷ, ನನ್ನ ಕೈಗೆ ಏಟಾಗಿದೆ, ದೌಡೆ ಲಟಕ್ಕಂದಿದೆ, ಎನ್ನೆ ಕಡಿಮೆ ತರ ಊದ್ಕೊಂಡ್ಬಿಟ್ಟಿದೆ ಕಡೆ. ನೋವು ತಡೆಯಕ್ಕಾಗ್ತಿಲ್ಲ, ಪ್ರಾಣ ಹೋಗ್ತಿದೆ ಕಣೆ. ಸತ್ಯ ಅಷ್ಟೇ ತಾನೆ, ನಿನ್ ಜೀವಕ್ಕೇನು ಅಪಾಯ ಆಗಿಲ್ವಲ್ಲ. ಏನಮ್ಮ ನೀನು, ಆಕ್ಸಿಡೆಂಟ್ ಅಲ್ಲಿ ಕೈ ಕಾಲು ಮುರ್ಕೊಂಡು ಜೀವನ ಪರ್ಯಂತ ಹ್ಯಾಂಡಿಕ್ಯಾಪ್ ಆಗಿ ಒದ್ದಾಡ್ತಾರೆ, ಅಂಥದ್ರಲ್ಲಿ ನೀನು ಒಂದ್ ಹಲ್ ಮುರ್ಕೊಂಡಿರೋದಕ್ಕೆ ಇಷ್ಟೊಂದು ನರಳ್ತಿದ್ಯಲ್ಲ. ಹ್ಮ್, ಸದ್ಯ ದೇವ್ರ ದಯೆ, ಪ್ರಾಣಕ್ಕೇನು ಅಪಾಯ ಆಗಿಲ್ವಲ್ಲ. ಹೌದು, ಇದೆಲ್ಲ ಹೇಗಾಯ್ತು? ಓ, ಅದೊಂದು ದೊಡ್ಡ ಕತೆ ಕಣೆ. ನಾವು ಹೇಳಕ್ ಆಗ್ತಿಲ್ಲ, ಅಲ್ಲಿ ಬರ್ತಿದ್ದೀನಲ್ಲ, ನಿಧಾನ ಕೇಳ್ತೀನಿ ಬಿಡು. ಇಡು ಫೋನು. ಅಮ್ಮ ತಗೋಣ. ಈ ಅಮ್ಮ ಯಾವ ಕ್ಷಣದಲ್ಲಿ ಏನ್ ಅನಾಹುತ ಮಾಡ್ತಾಳೋ ಗೊತ್ತಾಗಲ್ಲ. ಈ ಪರಿಸ್ಥಿತಿಯಲ್ಲೂ ಪ್ರತಿ ಕ್ಷಣ ಟೆನ್ಷನ್ ಅಲ್ಲಿರೋ ಹಾಗೆ ಮಾಡ್ತಾಳೆ. ಯಾಕೆ ಗಾಬರಿ ಆಗಿದೆಯಾ? ಕೋಮಲ್, ಕರಣ್, ಯಶೋಧರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಆಕ್ಸಿಡೆಂಟಾ? ಎಲ್ಲಾಯ್ತು, ಏನಾಯ್ತು? ಹೆದರ್ಕೋಬಿಡ ಶಕುಂತಲ, ಯಾರ ಪ್ರಾಣಕ್ಕೂ ಅಪಾಯ ಆಗಿಲ್ವಂತೆ, ಅವ್ರು ಮೂರು ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಆಟೋ ಬಂತು ಸರ್. ಅದೇ, ಗಾಬರಿ ಆಗ್ಬೇಡಿ, ಕೈಗೆ ಫ್ರ್ಯಾಕ್ಚರ್ ಆಗಿದೆ, ನನಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ. ಸದ್ಯ ದೇವ್ರು ದೊಡ್ಡವನು. ಚಿಕ್ಕಮ್ಮ ಹೇಗಿದ್ದೀರಾ? ನಿಮ್ಗೇನು ಆಗಿಲ್ಲ ತಾನೆ? ಅಯ್ಯೋ, ಅದೇನಂತ ಹೇಳಿ, ನನ್ನ ಕೈಗೆ ಸಿಕ್ಕಾಪಟ್ಟೆ ಏಟ್ ಬಿದ್ದಿದೆ, ನನ್ನ ದೌಡೆ ಹಲ್ಲು ಮುರಿದೋಗಿದೆ. ಸದ್ಯ ಯಾರ ಪ್ರಾಣಕ್ಕೆ ಏನು ಅಪಾಯ ಆಗಿಲ್ವಲ್ಲ, ಅಷ್ಟು ಸಾಕು, ನಡೀರಿ ಒಳಗೆ.
ರೆಡಿ ಕರಣ. ಶಕುಂತಲಾ ಗೆಸ್ಟ್ ರೂಮ್ ರೆಡಿ ಮಾಡ್ಸಿದ್ದೀನಿ, ಇಬ್ಬರನ್ನ ಅಲ್ಲಿಗೆ ಕರ್ಕೊಂಡು ಹೋಗೋಣ. ಅಮ್ಮ ನಾನು ರೂಮಿಗೆ ಬಾ. ಇದೆಲ್ಲ ಹೇಗಾಯ್ತಮ್ಮ? ಅಯ್ಯೋ ಈ ಅನರ್ಥಕ್ಕೆಲ್ಲ ಆ ಶಕುಂತಲ ದೇವಿನೇ ಕಾರಣ ಕಣೆ. ಏನಮ್ಮ ಹೇಳ್ತಿದ್ಯ ನೀನು? ಕಣೆ ವರ್ಷ ಆ ಶಕುಂತಲ ದೇವಿ ನಮ್ಮ ಮನೆಗೆ ಬಂದಿದ್ಲು. ಏನು ಶಕುಂತಲಾ ಅತ್ತೆ ಬಂದಿದ್ರಾ? ವರ್ಷ ಆ ಕೂಗೆ ಅಮೃತಂಗೆ ಕರಣ್ ಕೋಮಲ್ ಡೈವರ್ಸ್ ತಗೊಳ್ಳೋ ವಿಷಯ ಹೇಗೋ ಗೊತ್ತೋಗಿದೆ, ಅದನ್ನ ಶಕುಂತಲ ದೇವಿ ಕಿವಿ ಊದಿದಾಳೆ. ಅಷ್ಟು ಸಾಲದು ಅಂತ ಅವಳನ್ನ ನಮ್ಮ ಮನೆಗೆ ಓಡಿಸ್ಕೊಂಡು ಬಂದಿದ್ದಾಳೆ. ಅಷ್ಟೊತ್ತಿಗೆ ಸರಿಯಾಗಿ ಗಾಯ ಕುಪ್ಸಿರಿಯೋದು ಅಂತಾರಲ್ಲ ಹಾಗೆ ಆ ಕೆನಡಾದ ಕೋತಿ ಬಂದು ನನ್ನ ಮಗಳಿಗೆ ನೀನು ಮೋಸ ಮಾಡ್ತಿದ್ಯಾ ಅಂತ ಎಗರಾಡ್ಬಿಟ್ಲು. ಕರಣಿಗೆ ಇನ್ನೊಂದು ಸಂಬಂಧ ಹುಡುಕ್ತಾ ಇದ್ದೀನಿ ಅನ್ನೋದು ಶಕುಂತಲಾ ದೇವಿಗೆ ಗೊತ್ತಾಗೋಯ್ತು. ಅಯ್ಯೋ ದೇವ್ರೆ, ಆಮೇಲೆ ನನ್ನ ಮಗಳು ಅಳಿಯ ಬೇರೆ ಆಗೋಕ್ಕೆ ನೀನೇ ಕಾರಣ ಅಂತ ನನ್ನ ತಲೆ ಮೇಲೆ ಗೂಬೆ ಕೂರಿಸ್ಬಿಟ್ಲು. ಅಷ್ಟೇ ಅಲ್ಲ ವರ್ಷ, 24 ಗಂಟೆ ಒಳಗೆ ಅವ್ರನ್ನ ಸರಿ ಮಾಡಬೇಕು, ಇಲ್ಲಾಂದ್ರೆ ಕರಣಿಗೆ ಇನ್ನೊಂದು ಮದುವೆ ಮಾಡ್ಸೋಕೆ ಪ್ರಯತ್ನ ಮಾಡಿದ ವಿಷಯ ಹೇಳಿ ನಿನ್ನ ಯಾರು ಮೂಸ್ದಂಗೆ ಮಾಡ್ತೀನಿ ಅಂತ ಹೆದರಿಸಿದ್ಲು. ಮತ್ತಿದನ್ನು ನನಗೆ ಯಾಕೆ ಹೇಳಲಿಲ್ಲ? ಹೇಗೆ ಹೇಳೋದೆ, ಆ ಕರಣ್ ಕೋಮಲ್ ಇಬ್ರು ಬೆಕ್ಕು ನಾಯಿ ತರ ಮುಖ ಮಾಡ್ಕೊಂಡು ಕೂತಿದ್ರು. ಇವ್ರನ್ನ ಒಂದು ಮಾಡೋದು ಹೇಗಪ್ಪ ಅಂತ ತಲೆ ಕೆಡಿಸ್ಕೊಂಡಿದ್ದೆ ಆಯ್ತು. ಕೊನೆಗೂ ಹೇಗೋ ಅವರಿಬ್ಬರನ್ನ ಒಂದು ಮಾಡಿದೆ. ಅದಕ್ಕೆ ನನಗೆ ಹುಡುಗರೇ ಸಿಕ್ತು. ಅಮ್ಮ ಅಯ್ಯೋ, ಅದಕ್ಕೆ ಹೇಳೋದು ನಮ್ಮ ಕೇಳು ನಮ್ಮನ್ನೇ ತಿನ್ನುತ್ತೆ ಅಂತ. ಎಸ್ ಸರಿ ಹೇಳಿದ್ದೆ ನಿಂಗೆ ಗಂಡ ಹೆಂಡತಿನ ದೂರ ಮಾಡಕ್ ಹೋಗ್ಬೇಡ ಅಂತ, ನನ್ನ ಮಾತು ಕೇಳಿದ್ಯಾ ನೀನು? ಸರಿ, ಈ ಆಕ್ಸಿಡೆಂಟ್ಗೂ ಅವ್ರಿಬ್ಬನ್ನು ಒಂದು ಮಾಡೋಕ್ಕೂ ಏನು ಸಂಬಂಧ? ಓ, ಆಮೇಲೆ ಹೇಳ್ತೀನಿ ರೇ. ಮೊದಲು ಕರಣ್ ಕೋಮಲ್ ಕೈ ಮುರ್ಕೊಂಡಾದ್ರೂ ನೆಟ್ಟಗಿದಾರೋ ಇನ್ನೂ ಮುಖ ಸೊಟ್ಟಕ್ಕೆ ತಿರುಗಿಸ್ಕೊಂಡಿದಾರೋ ನೋಡೋಣ. ಅವ್ರಿಗೆ ಬುದ್ಧಿ ಬಂದಿಲ್ಲ ಅಂದರೆ ಆ ಶಕುಂತಲಾ ದೇವಿ ನನ್ನ ಇನ್ನೊಂದು ದೌಡೆ ಅವಳು ಮರೆತು ಬಿಡ್ತಾಳೆ. ಕೋಮಲ್ ಅವರೇ, ಕೋಮಲ್ ಅವರೇ, ಇದ್ದಾಳೆ, ಮಾತ್ರ ತಗೋಬೇಕು. ಇವರಿಬ್ರು ರಿಪೇರಿ ಆದ್ರಲ್ಲ ದೇವ್ರೆ, ನಾನು ಬಚಾವಾದೆ. ಇಲ್ಲ ಅಂತಿದ್ರೆ ಆ ಶಕುಂತಲಾ ದೇವಿ ನನ್ನ ಹೂತಾಕ್ಬಿಡ್ತಿದ್ಲು. ಶಕುಂತಲಾ ದೇವಿ ಅವರೇ, ಹೇಗೆ ನಾನು ಇವರಿಬ್ರು ಒಂದು ಮಾಡಿದ್ದು? ಕೋಮಲವರೇ, ಹಾಲು ತಗೊಳ್ಳಿ. ಕರಣಣ್ಣ ಕೂತ್ಕೋ, ತಗೋ ಹಾಲು. ಕರಣ್, ಈ ಆಕ್ಸಿಡೆಂಟ್ ಹೇಗಾಯ್ತು?
ಅಯ್ಯೋ ಅದೊಂದು ದೊಡ್ಡ ಕತೆ ಅದನ್ನ ನಾನೇ ಹೇಳ್ತೀನಿ ಈ ಕರಣ್ ಕೋಮಲ್ ಇಬ್ರು ಡೈವರ್ಸ್ ತಗೋತೀವಿ ಅಂತ ಹೊರಟೆ ಬಿಟ್ಟಿದ್ರು ಹೌದಾ ಇದೆಲ್ಲ ನನಗೆ ಗೊತ್ತೇ ಇಲ್ವಲ್ಲ ನಾನು ಇವರಿಬ್ಬರನ್ನ ರಿಪೇರಿ ಮಾಡ್ಬಿಡ್ತಿದ್ದೆ ಆದ್ರೆ ಈ ಅಮೃತನೇ ಎಲ್ಲ ವಿಷಯನ ಶಕುಂತಲಾ ದೇವಿ ಅವರಿಗೆ ಹೇಳಿಬಿಟ್ಟಿದ್ಲು ಇವರು ನಮ್ಮ ಮನೆಗೆ ಬಂದು ಇವರಿಬ್ಬರು ದೂರ ಆಗಕ್ಕೆ ನೀನೇ ಕಾರಣ ಈಗ ಇವರಿಬ್ಬರನ್ನ ನೀನೇ ಒಂದು ಮಾಡಬೇಕು ಇಲ್ಲಾಂದ್ರೆ ನಿನ್ನ ಒಂಟಿ ಪಿಶಾಚಿ ಮಾಡ್ಬಿಡ್ತೀನಿ ಅಂತ ಹೆದರಿಸ್ಬಿಟ್ರು योचने करण कोमल डाइवर्स तकोती आटो हम लायर आफीस वापस बर आग नन योचने बंत इवरिबर गुड कर्क इवर मुदे नान अलग हरी साय तीर्माना ಎಂತ ಅಪಾಯದ ಕೆಲಸ ಮಾಡಿದ್ರಿ ಚಿಕ್ಕಮ್ಮ ನಿಮಗೆ ಏನಾದರೂ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ಇಲ್ಲ ಅಮೃತ ಅದರಿಂದ ಒಳ್ಳೆದೇ ಆಯ್ತು ಇವರಿಬ್ಬರ ಮಧ್ಯೆ ಇದ್ದಿದ್ದ ನಿಜ ಈಚೆ ಬಂತು ಹೌದು ಅತ್ತೆ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಕೋಮಲ್ ಅವರು ನನ್ನ ತಲೆಗೆ ಪೆಟ್ಟಾಗಬಾರದು ಅಂತ ಕೈ ಅಡ್ಡ ಕೊಟ್ಟು ಕೈ ಮುರ್ಕೊಂಡ್ರು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಇರೋರಿಗೆ ಡೈವರ್ಸ್ ಕೂಡ ಹಂತಕ್ಕೆ ಹೋಗ್ಬಿಟ್ನಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡೆ ಪ್ರೀತಿ ಇಲ್ಲದೆ ಕಾಳಜಿ ಇರೋದಕ್ಕೆ ಹೇಗೆ ಸಾಧ್ಯ ಕೋಮಲ್ ಅವರನ್ನ ಅರ್ಥ ಮಾಡ್ಕೊಳ್ಳದೆ ನಾನು ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕೋಮಲ್ ಅವರೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಇಲ್ಲ ಕರಣ್ ಈ ತರ ನಿನ್ನ ತಪ್ಪಕ್ಕಿಂತ ನನ್ನ ತಪ್ಪೇ ಹೆಚ್ಚು ನಿನ್ನ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ಳದೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಅನುಮಾನದಿಂದ ನೋಡ್ಬಿಟ್ಟೆ ನೀನು ನನ್ನನ್ನು ಕ್ಷಮಿಸಬೇಕು ಇಬ್ಬರಿಗೂ ನಿಮ್ಮ ನಿಮ್ಮ ತಪ್ಪು ಅರ್ಥ ಆಗಿದೆಯಲ್ಲ ಅಷ್ಟು ಸಾಕು ಇನ್ಮೇಲೆ ಇಬ್ಬರು ಹೊಂದ್ಕೊಂಡು ಹೋಗಿ ಏನೇ ಸಮಸ್ಯೆ ಬಂದ್ರೂ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಯಶೋದ ಇಲ್ಲಿಗೆ ನಿನ್ನ ಜವಾಬ್ದಾರಿ ಮುಗಿಯಿತು ಅಂತ ಅಂದ್ಕೋಬೇಡ ಒಂದು ಮಾತ್ರ ನೆನಪಿಟ್ಕೋ ಇವರಿಬ್ಬರನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿನ್ನ ಜವಾಬ್ದಾರಿ ಮಾತ್ರ ಅಲ್ಲ ಕರ್ತವ್ಯ ಕೂಡ ಮತ್ತೆ ಇವರಲ್ಲಿ ಏನಾದರೂ ಬಿರುಕು ಬಂದ್ರೆ ಏನು ಅಂತ ಗೊತ್ತುತ್ತಾನೆ ಅಯ್ಯೋ ಅದೆಲ್ಲ ಏನು ಬೇಡ ಇವರಿಬ್ಬರ ಮಧ್ಯೆ ಯಾವುದೇ ತರದ ಮನಸ್ತಾಪ ಬರದೇ ಇರೋ ಹಾಗೆ ನಾನೇ ನೋಡ್ಕೋತೀನಿ ಅತ್ತೆ ಕೋಮಲ್ ಅವ್ರಿಗೊಂದು ಪಾಪ ಆಗ್ಬಿಟ್ರೆ ಯಾವ ಮನಸ್ತಾಪನೂ ಇರಲ್ಲ ಅಲ್ವಾ ಕೋಮಲ್ ಅವರೇ
ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಹಲ್ಲು ನೋವಿನ ಮಾತ್ರೆ ತಂದ್ಬಿಡ್ತೀನಿ.